ಮತನೂತನಿಗೆ ಸ್ವಾಗತ. ನಮ್ಮ ಜಿಲ್ಲೆಯಲ್ಲಿ ನಡೆಯುವ ನಾಟಕಗಳಲ್ಲಿ ಹೊಸತನವೇ ಇಲ್ಲದೆ ಇಂದು ಯುವಕರಲ್ಲಿ ನಾಟಕಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಹೀಗಾಗಿ ನಾವು ಅವರನ್ನ ಉತ್ತೇಜಿಸುವ ಸಲುವಾಗಿ ನಾಟಕಗಳ ಪ್ರದರ್ಶನದ ಬಗ್ಗೆ ಹೆಚ್ಚಿನ ಒಲವು ತೋರುತ್ತಿದ್ದೇವೆ ಎಂದು ಶಿರಸಿಯ ಕೊಂಕಣಿ ಪರಿಷತ್ನ ಅಧ್ಯಕ್ಷ ಕೂಡ್ಲಾ ಆನಂದ್ ಶಾಂಬಾಗ್ ಅಭಿಪ್ರಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೊದಲೆಲ್ಲ ಕೊಂಕಣಿ ಭಾಷೆಯ ಬಗ್ಗೆ ಘಟ್ಟದ ಕೆಳಗಿನ ಮಂದಿಗೆ ಇದ್ದ ಅಭಿಮಾನ ಘಟ್ಟದ ಮೇಲಿನ ಜನರಿಗೆ ಇರಲಿಲ್ಲ. ಈ ಕಾರಣಕ್ಕಾಗಿ ನಾವು ಕೃಷ್ಣರಾಯರ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕೊಂಕಣಿ ಪರಿಷತ್ತನ್ನು ಆರಂಭಿಸಿದೆವು. ಅದರಂತೆ ಇಂದು ನಮ್ಮ ಜಿಲ್ಲೆಯಲ್ಲಿಯೂ ಸಹ ಕೊಂಕಣಿ ಭಾಷೆಯ ಕುರಿತಾದ ಚಟುವಟಿಕೆಗಳು ಹೆಚ್ಚಾಗಿ ಈ ಭಾಷೆಯ ಮೇಲೂ ನಮ್ಮ ಜನರಿಗೆ ಅಭಿಮಾನ ಹುಟ್ಟಿದೆ. ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಆಗಾಗ ನಾಟಕಗಳು ಸಾಕಷ್ಟು ನಡೆಯುತ್ತಲೇ ಇರುತ್ತವೆ. ಆದರೆ ಈ ಭಾಗದಲ್ಲಿ ನಡೆಯುವ ನಾಟಕಗಳಲ್ಲಿ ಹೊಸತನವೇ ಇಲ್ಲದೆ ಇಂದು ಯುವಕರಲ್ಲಿ ನಾಟಕಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿದೆ. ಹೀಗಾಗಿ ನಾವು ಅವರನ್ನ ಉತ್ತೇಜಿಸುವ ಸಲುವಾಗಿ ನಾಟಕಗಳ ಪ್ರದರ್ಶನದ ಬಗ್ಗೆ ಹೆಚ್ಚಿನ ಒಲವು ತೋರುತ್ತಿದ್ದೇವೆ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ನಡೆಯುವ ನಾಟಕಗಳಲ್ಲೂ ಹೊಸತನವನ್ನ ಬೆರೆಸುವ ನಿಟ್ಟಿನಲ್ಲಿ ನಾವು ಶಿರಸಿಯ ಸಂತ ಅಂತೋನಿ ಕಮ್ಯುನಿಟಿ ಹಾಲ್ನಲ್ಲಿ February 13-17 ರಾಜ್ಯ ಮಟ್ಟದ ಕೊಂಕಣಿ ಏಕಾಂತ ನಾಟಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದರು. ಏನು ಕೊಂಕಣಿಯ ಬಗ್ಗೆ ಏನು ಒಂದು ಅಭಿಮಾನ ಮತ್ತು ಒಂದು ಚಟುವಟಿಕೆ ಘಟ್ಟದ ಕೆಳಗೆ ಇದ್ದಷ್ಟು ಘಟ್ಟದ ಮೇಲೂ ಇರಲಿಲ್ಲ. ಆ ಕಾರಣದಿಂದ ಇಲ್ಲಿ ಚಟುವಟಿಕೆ ಹೆಚ್ಚಾಗಬೇಕು ಹೇಳೋ ದೃಷ್ಟಿಯಿಂದ ಶ್ಯಾಮನ್ ಕೃಷ್ಣರಾಯರ ಸಾರಥ್ಯದಲ್ಲಿ ನಾವು ಈ ಉತ್ತರ ಕನ್ನಡ ಜಿಲ್ಲಾ ಕೊಂಕಣಿ ಪರಿಷತ್ ಸ್ಥಾಪನೆ ಮಾಡಿದ್ವಿ. ಈಗ 28ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ್ದೆವು. ನಾವು ಈ ಪರಿಷತ್ ಸ್ಥಾಪನೆ ಮಾಡಿದ್ದರಿಂದ ಸಾಕಷ್ಟು ಸಾಫಲ್ಯವನ್ನು ಕೂಡ ಕಂಡಿದ್ದೇವೆ ಮತ್ತು ಕೊಂಕಣಿ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಘಟ್ಟದ ಕೆಳಗೆ ಯಾವಾಗಲೂ ನಾಟಕ ನಡೀತಾ ಇರ್ತದೆ, ಕೊಂಕಣಿ ನಾಟಕ ನಡೀತಾ ಇರ್ತದೆ. ದಕ್ಷಿಣ ಕನ್ನಡದಲ್ಲಿ ಪ್ರತಿ ವರ್ಷ ಆಲ್ ಇಂಡಿಯಾ ಡ್ರಾಮಾ ಕಾಂಪಿಟೇಷನ್ ನಡೀತದೆ. ಶಿರಸಿಯ ಕೊಂಕಣಿ ಪರಿಷತ್ನ ಪ್ರಮುಖರಾದ ಜಗದೀಶ್ ಭಂಡಾರಿ, ಅಂತೋನ್ ನೊರೋನಾ, ಸುದರ್ಶನ್ ಮಡಗಾಂವ್ಕರ್ ಹಾಗೂ ಶೈಲಜಾ ಮಂಗಳೂರ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ಭಟ್ಕಳ ಹವ್ಯಕ ವಲಯದ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಹುರುಳಿ ಸಲ್ ಶಾಸ್ತ್ರಿ ಕಾಲೋನಿಯಲ್ಲಿರುವ ಬಾಲಕೃಷ್ಣ ಸೀತಾರಾಮ್ ಶಾಸ್ತ್ರಿ ಅವರ ಮನೆಯಲ್ಲಿ ಕುಂಕುಮಾರ್ಚನೆ ಹಾಗೂ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷರಾದ ಬಲ್ಸೆ ಕೃಷ್ಣಾನಂದ ಭಟ್ ರವರು ಮಾತನಾಡಿ, ನಮ್ಮಲ್ಲಿ ಈ ಹಿಂದಿನ ಸಂಪರ್ಕ ಕಡಿಮೆಯಾಗುತ್ತಿದ್ದು ನಾವು ಶ್ರೀ ಸಂಸ್ಥಾನದ ವತಿಯಿಂದ ನಡೆಯುವ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಸ್ಪರ ಸಂಪರ್ಕವನ್ನ ಮಾಡಿ ಉತ್ತಮ ಜ್ಞಾನವನ್ನ ಪಡೆಯಬೇಕು ಎಂದು ಹೇಳಿದರು. ಮಾನವ ಜನ್ಮಕ್ಕೆ ಬಂದ ನಾವು ನಮ್ಮ ಪೂರ್ವಜರ ಶಾಸ್ತ್ರದ ಪ್ರಕಾರ ನಡೆದುಕೊಂಡು ಹೋಗಬೇಕು. ಧರ್ಮ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋಗಬೇಕು. ಅಧರ್ಮ ಮಾರ್ಗದಲ್ಲಿ ಹೋದರೆ ನಾಶಕ್ಕೆ ಕಾರಣವಾಗುವುದು. ನಮ್ಮ ಧರ್ಮಪೀಠ 1300 ವರ್ಷಗಳಿಂದ ನಿರಂತರವಾಗಿ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಬಂದಿರುವುದಕ್ಕಾಗಿಯೇ ನಮ್ಮ ಮಠ ಎಷ್ಟೇ ಷಡ್ಯಂತ್ರ ನಡೆಸಿದರೂ ಸಹ ನಮ್ಮ ಮಠಕ್ಕೆ ಯಾವುದೇ ಧಕ್ಕೆ ಮಾಡಲು ಸಾಧ್ಯವಾಗದು. ನಮ್ಮ ಶ್ರೀಮಠವು ನಮಗೆ ಕೊಟ್ಟ ಆತ್ಮ ಸಂಬಂಧವು ಅತ್ಯಂತ ಶ್ರೇಷ್ಠವಾದುದು. ಶ್ರೀಶಂಕರರು ಪ್ರತಿಪಾದನೆ ಮಾಡಿದ ತತ್ವವೂ ಕೂಡ ನಮ್ಮ ಆಂತರಿಕ ಆತ್ಮ ಸಂಬಂಧದ ಕುರಿತಾಗಿದೆ ಎಂದರು. ಅತಿಥಿಗಳಾಗಿ ಉಪಸ್ಥಿತರಿದ್ದ ವಿದ್ವಾನ್ ನಾಗಪತಿ ಭಟ್ ರವರು ಧಾರ್ಮಿಕ ಉಪನ್ಯಾಸ ನೀಡಿದರು. ವಲಯದ ಉಪಾಧ್ಯಕ್ಷ ನೀಲಕಂಠ ಉಪಾಧ್ಯಾಯ, ಹಿರಿಯರಾದ ಎಂವಿ ಹೆಗಡೆ ಉಪಸ್ಥಿತರಿದ್ದರು. ಕಲ್ಯಾಣ ಮಂಡಳಿ ಹೆಸರಿನಲ್ಲಿ ಸಂಘಟನೆಯೊಂದು ಕಾರವಾರದ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಕೊಡಿಸುವುದಾಗಿ ಹೇಳಿ ಅವರಿಂದ ಅಕ್ರಮವಾಗಿ ಅಧಿಕ ಹಣ ಪಡೆದು ನೋಂದಣಿ ಮಾಡಿಸುತ್ತಿದ್ದು, ಈ ಬಗ್ಗೆ ಕಾರ್ಮಿಕ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ನಾಯ್ಕ ಸೂಚಿಸಿದರು. ನಗರದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಮಂಗಳವಾರ ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಮಂಡಳಿ ಸಂಘಟನೆಯ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಫಲಾನುಭವಿಗಳನ್ನು ನೋಂದಣಿ ಮಾಡಿಸಲಾಗುತ್ತದೆ ಎಂದು ತಿಳಿಸಿ ಬಳಿಕ ಅವರಿಂದ ತಲಾ 500 ರೂಪಾಯಿ ಶುಲ್ಕ ಪಡೆಯುತ್ತಿದ್ದಾರೆ. ಇನ್ನು ನೋಂದಣಿ ಮಾಡಿಸಿದವರಿಗೆ ಸರ್ಕಾರದಿಂದ ಪಿಂಚಣಿ ಸೌಲಭ್ಯ, ಆರೋಗ್ಯ ವಿಮೆ, ಮಕ್ಕಳಿಗೆ ಶಿಕ್ಷಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡುವುದಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಕುರಿತು ಕಾರ್ಮಿಕ ಇಲಾಖೆ ಗಮನ ಹರಿಸಿ ಸಂಘಟನೆಯ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ಪುರುಷೋತ್ತಮ ಗೌಡ, ಕಾರ್ಮಿಕ ಇಲಾಖೆಯು ನೀಡದಿರುವ ಸೌಲಭ್ಯಗಳನ್ನು ಈ ಸಂಘಟನೆಯ ಕರಪತ್ರಗಳಲ್ಲಿ ಮುದ್ರಣ ಮಾಡಲಾಗಿದೆ, ಆದ್ದರಿಂದ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾರ್ಮಿಕ ಇಲಾಖೆಯ ಅಧಿಕಾರಿ, ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ಎಂದು ನೋಂದಣಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಕೇವಲ 50 ರೂಪಾಯಿ ಶುಲ್ಕ ಮಾತ್ರ ಪಡೆಯಲಾಗ್ತಿದೆ. ಜೊತೆಗೆ ನೋಂದಣಿ ಮಾಡಿಸಲು ಬರುವವರಿಗೆ ಗುರುತಿನ ಪತ್ರ ಕೂಡ ನೀಡಲಾಗಿದೆ. ಈ ವಿಚಾರದಲ್ಲಿ ಅಧಿಕ ಶುಲ್ಕ ಪಡೆಯುತ್ತಿರುವ ಸಂಘಟನೆಯವರನ್ನ ಕರೆಯಿಸಿ ಎಚ್ಚರಿಕೆ ನೀಡಲಾಗುವುದು ಎಂದರು. ಇನ್ನು ನಗರದ ಪಟ್ಟಣ ಪಂಚಾಯತ್ ವಸತಿ ನಿಲಯಗಳಲ್ಲಿ ಶೌಚದ ನೀರು,
ಸೇಫ್ಟಿ ಟ್ಯಾಂಕ್ನಲ್ಲಿ ಇಂಗುತ್ತಿಲ್ಲ. ಹೀಗಾಗಿ ಪದೇ ಪದೇ ಸಮಸ್ಯೆ ಉಂಟಾಗ್ತಿದ್ದು ಸಮಸ್ಯೆ ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಇಲಾಖೆಗೆ ತಾಲೂಕು ಪಂಚಾಯತ್ನಿಂದ 13 ಲಕ್ಷ ರೂಪಾಯಿ ಅನುದಾನ ಬರಬೇಕಿದ್ದು ಅದು ಬಂದರೆ 388 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆಗೆ ಅನುಕೂಲವಾಗಲಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಭೆಗೆ ತಿಳಿಸಿದರು. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಅಡುಗೆ ಸಿಬ್ಬಂದಿಗೆ ಅಡುಗೆಯಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳುವುದು ಮತ್ತು ಅಡುಗೆ ಅನಿಲ ಸಿಲಿಂಡರ್ ನಿರ್ವಹಣೆ, ಬೆಂಕಿ ಅನಾಹುತವಾಗದಂತೆ ಎಚ್ಚರಿಕೆ ವಹಿಸುವ ಕ್ರಮ ಮೊದಲಾದ ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿ ತಿಳಿಸಿದರು. ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಅಧಿಕಾರಿ ಮಾತನಾಡಿ, ಗೋಟೆಗಾಳಿಯಿಂದ ಕೆಲ ಗ್ರಾಮಗಳಿಗೆ ನೀರು ಪೂರೈಕೆ ಮಾಡಲಾಗ್ತಿದೆ. ಆದರೆ ಕೆಲವೆಡೆ ಪೈಪ್ಲೈನ್ ಅವ್ಯವಸ್ಥೆಯಿಂದ ನೀರು ಪೂರೈಕೆ ಸರಿಯಾಗಿ ಆಗ್ತಿಲ್ಲ. ಶೀಘ್ರದಲ್ಲಿ ಪೈಪ್ಲೈನ್ ದುರಸ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಸಭೆಯಲ್ಲಿ ಸಾರ್ವಜನಿಕ ಶಿಕ್ಷಣ, ಪೊಲೀಸ್, ಹೆಸ್ಕಾಂ, ಕೆಎಸ್ಆರ್ಟಿಸಿ ಮೊದಲಾದ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಯಿತು. ಉಪಾಧ್ಯಕ್ಷ ರವೀಂದ್ರ ಪವಾರ್, ಸಿಇಒ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಶಿರಸಿಯ ಸಮೃದ್ಧ ಜೀವನ್ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಸೊಸೈಟಿಯವರು ನಮ್ಮ ಹಣವನ್ನ ದ್ವಿಗುಣ ಮಾಡಿಕೊಡುತ್ತೇವೆ ಎಂದು ನಂಬಿಸಿ ಈಗ ನಮಗೆ ಮೋಸ ಮಾಡುತ್ತಿದ್ದಾರೆ. ಇದರಿಂದಾಗಿ ಇಂದು ನಾವು ನಮ್ಮ ಲಕ್ಷಗಟ್ಟಲೆ ಹಣವನ್ನ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದೇವೆ ಎಂದು ಸಮೃದ್ಧ ಜೀವನ್ ಮಲ್ಟಿ ಸ್ಟೇಟ್ ಮಲ್ಟಿಪರ್ಪಸ್ ಸೊಸೈಟಿಯ ಸದಸ್ಯೆ ಸುಮಾ ಬೇಸರ ವ್ಯಕ್ತಪಡಿಸಿದರು. ರಾಘವೇಂದ್ರ ಮಠದಲ್ಲಿ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಮನವಿ ಸಲ್ಲಿಸಿ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಶಿರಸಿಯಲ್ಲಿ ಈ ಪಲ್ಪಿ ಆರ್ಕೆಡ್ನಲ್ಲಿ ಸಮೃದ್ಧಿ ಹೆಸರಿನ ಸೊಸೈಟಿಯನ್ನು ಆರಂಭಿಸಲಾಗಿತ್ತು. ಈ ಸೊಸೈಟಿಯವರು ಜನರಿಗೆ ನಿಮ್ಮ ಹಣವನ್ನು ದುಪ್ಪಟ್ಟು ಮಾಡಿಕೊಡುತ್ತೇವೆ ಎಂದು ನಂಬಿಸಿ ಏಜೆಂಟರ ಮೂಲಕ ಸಾವಿರಾರು ಜನರಿಂದ ಕೋಟಿಗಟ್ಟಲೆ ಹಣವನ್ನು ವಸೂಲಿ ಮಾಡಿದೆ. ಅಲ್ಲದೆ 5-6 ವರ್ಷದ ಬಳಿಕ ಈ ಸೊಸೈಟಿಯ ಅಸಲಿಯತ್ತು ಬಯಲಾಗಿ ದೆಹಲಿಯಲ್ಲಿ ಈ ಸೊಸೈಟಿಯ ಮುಖ್ಯಸ್ಥನನ್ನು ಬಂಧಿಸಲಾಯಿತು. ಆದರೆ ಇದೀಗ ಶಿರಸಿಯಲ್ಲೂ ಕೂಡ ಈ ಸೊಸೈಟಿಯವರು ಹಣ ಹಾಕಿದವರ ಕಣ್ಣು ತಪ್ಪಿಸಿ ಈ ಸೊಸೈಟಿಯನ್ನು ಮುಚ್ಚಿಕೊಂಡಿದೆ. ಇದರಿಂದಾಗಿ ಇಂದು ನಾವು ನಮ್ಮ ಲಕ್ಷಗಟ್ಟಲೆ ಹಣವನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದೇವೆ. ಹಾಗೆಯೇ ಇವರ ಈ ಮೋಸದಿಂದ ಕಂಗಾಲಾಗಿದ್ದ ಸದಸ್ಯರುಗಳು ಈ ಹಿಂದೆ ತಮ್ಮನ್ನ ಸಂಪರ್ಕಿಸಿದ ಏಜೆಂಟರನ್ನ ಹುಡುಕಿ ಹಿಗ್ಗಾಮುಗ್ಗ ಹೊಡೆದ ಬಳಿಕ ಅವರು ನಮ್ಮ ಹಣವನ್ನ ವಾಪಸ್ ಕೊಡುವುದಾಗಿ ಭರವಸೆ ನೀಡಿದ್ರು. ಆದರೆ ಅವರು ಹೇಳಿ ಇಷ್ಟು ದಿನವಾದರೂ ಸಹ ನಮಗೆ ಇಲ್ಲಿಯವರೆಗೂ ಠೇವಣಿ ಮಾಡಿದ ಹಾಗೂ ಕಂತುಗಳ ಅವಧಿ ಮುಗಿದ ಹಣವನ್ನ ನಮಗೆ ಹಿಂತಿರುಗಿಸುವುದೇ ವಿಳಂಬ ಮಾಡುತ್ತಿದ್ದಾರೆ. ಅಲ್ಲದೆ ಈ ಸೊಸೈಟಿಯಲ್ಲಿ ಹಣ ತೊಡಗಿಸಿದವರು ಹೆಚ್ಚಾಗಿ ಅನಕ್ಷರಸ್ಥರು ಹಾಗೂ ಕೂಲಿ ಮಾಡುವ ಬಡವರೇ ಆಗಿರುವುದರಿಂದ ಅವರಿಗೆ ಆ ಹಣ ವಾಪಸ್ ಸಿಗದೆ ಹೋದರೆ ಅವರು ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಹೀಗಾಗಿ ನಾವು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರ ಬಳಿ ನಮ್ಮ ಸಮಸ್ಯೆಯನ್ನು ತೋಡಿಕೊಂಡು ನಮಗೆ ಹೀಗೆ ಮೋಸ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದೇವೆ ಎಂದು ಈ ಮೂಲಕ ಅವರು ತಮ್ಮ ಅಳಲನ್ನು ತೋಡಿಕೊಂಡ್ರು. ಇಲ್ಲಿ ಪಲ್ಲವಿ ಅರಕೆರೆಯಲ್ಲಿ ಸಿರಸಿ ಊರಲ್ಲಿ ಬಂದು ಅವರು ಈ ಇದು ಒಂದು ಸಮೃದ್ಧ ಜೀವನ್ ಸೊಸೈಟಿ ಅನ್ನೋ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಶಾಖೆಯನ್ನು ತೆಗೆದಿದ್ದಾರೆ. ಇಲ್ಲಿ ಒಂದು ಖಾಲಿ ಸಿರಸಿ ಊರಲ್ಲೇ 1,000 ಆಯಮಿಗಳು ಇದ್ದೀವಿ ಸರ್. ಖಾಲಿ ಮತ್ತು ಸಿರಸಿ ಊರು ಅಷ್ಟೇ ಇಲ್ಲ ಸರ್, ಯಲ್ಲಾಪುರ, ಮುಂಡಗೋಡು ಮತ್ತು ಸಿದ್ದಾಪುರ, ಕಾರವಾರ, ಕಾರವಾರದಲ್ಲೂ ತುಂಬ ಜನ ಇದ್ದೀವಿ ಸರ್. ಒಂದು 20 ಕೋಟಿನಾದರೂ ಬಿಸ್ನೆಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಆದರೆ ಅವರೇನಂತಾರೆ, ಈಗ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಮೇನ್ ಮಲ್ಟಿ ಸ್ಟೇಟಿಂದ ಇವರಿದ್ದಾರೆ ಮಹೇಶ್ ಕಿಸಾನ್ ಮೋತಿವಾರ್ಸ್ ಅವ್ರು ಏನಿದ್ದಾರೆ, ಅವರು ಅರೆಸ್ಟ್ ಆಗಿದ್ದಾರೆ. ಅವರು ಈಗ ಬೇಲಲ್ಲಿ ಬರಬೇಕು. ಅವ್ರು ಬಂದ ತಕ್ಷಣವೇ ಅಮೌಂಟ್ ಕೊಡು ಅಂತ ನಮ್ಗೆ ಹೇಳಿದ್ದಾರೆ. ಆದರೆ ಹೆಂಗೆ ಕೊಡ್ತಾರೆ, ಏನು ಕೊಡ್ತಾರೆ, ಜನರ ದುಡ್ಡು ಏನೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಬರೀ ವಿಧವೆಯರು, ಮಹಿಳೆಯರು ಮತ್ತೆ ಬಹಳ ಜನ ಬಡವರಿದ್ದಾರೆ, ಅಂಗವಿಕಲರು, ಎಲ್ಲ ಬಡವರೇ ಇದ್ದೀವಿ, ರೈತ ವರ್ಗದವರು ಎಲ್ಲರೂ ಇದ್ದೀವಿ ಸರ್. ಆದಷ್ಟು ನಮ್ಗೆ ಹೇಗಾದ್ರೂ ಮಾಡಿ, ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಗೆ ಏನು, ನಮ್ಮ ಹಣ ಕೊಡಿ, ನಮ್ದು ಈಗ ಮೆಚುರಿಟಿ ಆಯ್ತು, ದುಡ್ಡು ಕೊಡಿ ಹೇಳ್ಕೊಂಡು. ಆದ್ರೆ ನಾವು ದುಡ್ಡು ಅಲ್ಲಿ ತುಂಬಿ ಅವ್ರಿಗೆ ಕರೆಕ್ಟ್ ಆಗಿ ರಿಸಿಪ್ಟ್ ಅನ್ನು ಕೊಟ್ಟಿದೀವಿ. ನಮ್ಮ ಹತ್ರ ಯಾವುದೇ ದುಡ್ಡು ಹಣ ನಮ್ಮ ಹತ್ರ ಇಲ್ಲ, ಎಲ್ಲ ಸಂಸ್ಥೆಯಲ್ಲಿ ಅಲ್ಲಿ ಕಟ್ಟಿದೀವಿ ಸರ್. ಆದ್ರೆ ನಮ್ಗೆ ಈಗ ಇನ್ನೂ ತನಕ ನಮ್ಗೆ ಏನು ಅದ್ರ ಬಗ್ಗೆ ಯಾರು ಒಬ್ರು ಸರಿಯಾಗಿ ಒಂದು ಇದನ್ನು ಕೊಡ್ತಾ ಇಲ್ಲ. ಹೆಂಗೆ ಬರ್ತಾರೆ ಏನು, ಅವ್ರೇನಂತಾರೆ, ಅವ್ರು ಬರಬೇಕು, ದುಡ್ಡು ಬರಬೇಕು ಅಂತ ಹೇಳಂತಾರೆ ಸರ್. ಅವ್ರು ಬರೋದು ಯಾವಾಗ, ನಮಗೆ ದುಡ್ಡು ಕೊಡೋದು ಯಾವಾಗ, ನಾವು ಜನರಿಗೆ ಏನು ಹೇಳಬೇಕು ಸರ್? 3 ವರ್ಷ ಆಯಿತು ನಾವು ಈ ಕಸ್ಟಮರ್ ಹತ್ರ ಟಾರ್ಚರ್ ಅನುಭವಿಸ್ತಾ ಇದ್ದೀವಿ. ನಾವು ಇನ್ನು ಉಳಿದಿರೋ ನಮ್ಗೆ ಒಂದೇ ಸರ್, ಏನಿಲ್ಲ, ನಾವಿನ್ನೂ ಜೀವಕ್ಕೇನಾದ್ರು ಮಾಡ್ಕೊಳೋದು ಅಷ್ಟೇ. ಈ ಸಂದರ್ಭದಲ್ಲಿ ಸುಮಂಗಲ, ಮಹಾದೇವಿ, ರೇಖಾ, ಸುನಂದ ಸೇರಿದಂತೆ ಇನ್ನಿತರರು ಇದ್ದರು. ಗೋಪೀಡಿತರ ಹೆಡೆಮುರಿಗೆ ಎಸ್ಐ ಸಂಪತ್ ಸೇನೆ ಸಜ್ಜು. ಸಾರ್ವಜನಿಕರ ನೆರವು ಪಡೆದು ದುರುಳರ ಶೋಧಕ್ಕಿಳಿತಿದೆ ಸ್ಪೆಷಲ್ ಟೀಮ್. ಇದು ಜನಮಾಧ್ಯಮ ನ್ಯೂಸ್ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಅನಂತ್ ಕಾಂಟ್ರವರ್ಸಿ ತರವಲ್ಲ, ಆರ್ವಿಡಿ ನಡೆ ಸಮಾಧಾನಕರವಲ್ಲ. ನೂತನ ಟಿವಿ ಆನ್ಲೈನ್ ಸಮೀಕ್ಷೆಯಲ್ಲಿ ಸಚಿವ ದ್ವಯರ ಪರ ಜನಮತವಿಲ್ಲ. ಅರಣ್ಯ ಅತಿಕ್ರಮಣದಾರರಿಗೆ ನ್ಯಾಯ ಕೊಡಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಕಾರವಾರ ಚಲೋ. ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ, ನ್ಯಾಯ ಸಿಗುವ ತನಕ ಹೋರಾಟ ಮುಗಿಯೋಲ್ಲ ಅಂತ ಖಡಕ್ ಎಚ್ಚರಿಕೆ.
ಇದಾಗಿತ್ತು ಇವತ್ತಿನ ನೂತನ ನ್ಯೂಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್.